ಸಂಸ್ಥೆಗೆ ಒತ್ತಾಯಿಸಿ ಲಕ್ಷ್ಮೇಶ್ವರವನ್ನ ಬಂದ್ ಮಾಡಲಾಗಿದೆ. ಲಕ್ಷ್ಮೇಶ್ವರ ಬಂದ್ ಗೆ ಕರೆ ಕೊಟ್ಟಿದ್ದಾರೆ ಪಿಎಸ್ಐ ಅಮಾನತ್ತಿಗೆ ಒತ್ತಾಯಿಸಿ. ಲಕ್ಷ್ಮೇಶ್ವರ ಪಟ್ಟಣವನ್ನ ಸ್ತಬ್ಧಗೊಳಿಸಿದ್ದಾರೆ. ಬಂದ್ಗೆ ಬೆಂಬಲಿಸಿ ವ್ಯಾಪಾರಸ್ಥರು ಕೂಡ ಸಪೋರ್ಟ್ ಅನ್ನ ಮಾಡಿ ಅಂಗಡಿ ಮುಂಗಟಗಳನ್ನು ಬಂದ್ ಮಾಡ್ಕೊಂಡಿದ್ದಾರೆ. ಎಸ್ಐ ಅಮಾನತ್ತಿಗೆ ಒತ್ತಾಯಿಸಿ ಲಕ್ಷ್ಮೇಶ್ವರ ಬಂದ್. ಎಸ್ ಲಕ್ಷ್ಮೇಶ್ವರ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಇವತ್ತು ಅಕ್ಟೋಬರ್ 19 ಗದಗದ ಲಕ್ಷ್ಮೇಶ್ವರ ಪಟ್ಟಣ ಬಂದ್ಗೆ ಶ್ರೀರಾಮಸೇನೆ ಗೋಸ್ವಾಮಿ ಕರೆಯನ್ನು ಕೊಟ್ಟಿದ್ರು. ಪಿಎಸ್ಐ ವರ್ಗಾವಣೆ ಮಾಡಿ ಅಂತ ಹೇಳಿ ಕರೆ ಕೊಟ್ಟಿದ್ದು. ಇವತ್ತು ಬಂದ್ ನಡೀತಾ ಇದೆ. ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದೆ. ಕರೆ ಕೊಟ್ಟಿದ್ರು. ಇವತ್ತು 19ನೇ ತಾರೀಕು ಗೋಸಾವಿ ಸಮಾಜ ಕರೆ ನೀಡಿತ್ತು. ವಿಜಯದಶಮಿ ದಿನ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಗೋಸಾವಿ ಸಮಾಜದ ವತಿಯಿಂದ ದುರ್ಗಾದೇವಿ ಮೂರ್ತಿ ವಿಸರ್ಜನೆ ಮೆರವಣಿಗೆ ಮಾಡಲಾಗಿತ್ತು. ಈ ವೇಳೆ ಬಾನು ಮಾರ್ಕೆಟ್ನಲ್ಲಿ ಅನೇಕುಮಿನ ಯುವಕರ ಗುಂಪು ಮೆರವಣಿಗೆಗೆ ನುಗ್ಗಿ ಗೋಸ್ವಾಮಿ ಯುವಕರ ಮೇಲೆ ಹಲ್ಲೆ ನಡೆಸಿ ಕೇಸರಿ ಶಾಲು ನೆಲಕ್ಕೆಸೆದು ತುಳಿದಿದ್ರು. ಈ ಬಗ್ಗೆ ಗೋಸ್ವಾಮಿ ಸಮಾಜದ ಮುಖಂಡರು ಲಕ್ಷ್ಮೇಶ್ವರ ಠಾಣೆಗೆ ದೂರನ್ನ ನೀಡಕ್ಕೆ ಹೋಗಿದ್ರು. ಆದರೆ ಅದೇ ವೇಳೆ ಠಾಣೆಯ ಪಿಎಸ್ಐ ಈರಣ್ಣ ರೀತಿ ದೂರದಾರರ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿದ್ರು. ಸೋ ಆ ಕ್ರಮವನ್ನ ಖಂಡಿಸಿ ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಲಕ್ಷ್ಮೇಶ್ವರ ಪಟ್ಟಣದ ಮುಖ್ಯ ಸ್ಥಳಗಳನ್ನು ಬಂದ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ಮಾಡುವುದನ್ನು ಖಂಡಿಸಿ ಗೋಸಾವಿ ಸಮಾಜದ ಯುವಕರ ಮೇಲೆ ಹಲ್ಲೆ ನಡೆಸಿದ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಅಂತ ಹೇಳಿ ಬಂದ್ಗೆ ಕರೆ ಕೊಟ್ಟಿದ್ದು. ಶ್ರೀರಾಮ ಸೇನೆ ಗೋಸಾವಿ ಸಮಾಜ ಹಾಗೆ ವಿವಿಧ ಸಂಘಟನೆಗಳು ನೇತೃತ್ವದಲ್ಲಿ ಲಕ್ಷ್ಮೇಶ್ವರ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಪ್ರವೀಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಇವತ್ತು ಲಕ್ಷ್ಮೇಶ್ವರ ಬಂದ್ಗೆ ಕರೆ ಕೊಟ್ಟಿದ್ರು, ಬಂದ್ ಯಾವ ತರ ಇದೆ, ಬಂದ್ಗೆ ಕಾರಣ ಏನು ಅಂತ? ಏನು ಪವಿತ್ರ, ಏನು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಏನು ಒಂದು ಗಲಾಟೆ ಆಗಿತ್ತು? ಏನು ಶ್ರೀರಾಮ್ ಸೇನೆ ಹಾಗೂ ಗೌರಿ ಸಮಾಜದ ವತಿಯಿಂದ ಈಗ ಒಂದು ಪಿಎಸ್ಐ ಮೇಲೆ, ಅಂದ್ರೆ ಆ ಠಾಣೆಯ ಪಿಎಸ್ಐ, ಲಕ್ಷ್ಮೇಶ್ವರ ಠಾಣೆಯ ಪಿಎಸ್ಐ ಅನಾಮತ್ ಮಾಡಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಇವತ್ತು ಒಂದು ಪ್ರತಿಭಟನೆಗೆ ಬಂದ್ ಅನ್ನೋ ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು. ಆದ್ರೆ ಇತ್ತ ಕಡೆ ಪೊಲೀಸರು ಮಾತ್ರ ಯಾವುದೇ ರೀತಿ ಬಂದ್ಗೆ ಅವಕಾಶ ನೀಡಲ್ಲ ಅನ್ನೋದು ಒಂದು ಅಧಿಸೂಚನೆ ಹೊರಡಿಸಿದ್ರು. ಈಗ ಸದ್ಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಏನು ಸದ್ಯ ಈಗಿನ ಸದ್ಯದ ಪರಿಸ್ಥಿತಿಗೆ ಅಂತದ್ ಯಾವುದೇ ರೀತಿಯ ಒಂದು ಪ್ರತಿಭಟನೆಗೆ ಅವಕಾಶ ನೀಡಿಲ್ಲ. ಇನ್ನು ಇನ್ಮೇಲೆ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ ಪವಿತ್ರ. ಪ್ರವೀಣ್, ಒಂದು ಕಡೆ ಕಂಪ್ಲೇಂಟ್ ಕೊಡಕ್ ಹೋದಾಗ ಅಲ್ಲಿನ ಪಿಎಸ್ಐ ಅವ್ರ ಜೊತೆಗೆ ಮೃಗಿಯ ವರ್ತನೆ ಮಾಡಿದ್ರು, ಲಾಠಿ ಚಾರ್ಜ್ ಮಾಡಿದ್ರು ಅಂತ ಹೇಳಿ, ಈಗ ಅವ್ರು ಅಮಾನತ್ ಆಗ್ಬೇಕು ಅಂತ ಏನು ಒತ್ತಾಯ ಮಾಡ್ತಾ ಇದ್ದಾರಾ, ಹೇಗೆ ಅಂತ?
ನಿಜವಾಗ್ಲೂ ಪವಿತ್ರ ಏನಂದ್ರೆ ಪಿಎಸ್ಐ ಅವರಂದು ಅಮಾನತಿಗೋಸ್ಕರನೇ ಈ ಒಂದು ಬಂದ್ ಗೆ ಕರೆಯನ್ನ ನೀಡಿದ್ದಾರೆ ಅದಕ್ಕೆ ತಂದ್ರೆ ಏನು ಗೋಸಾಬಿ ಒಂದು ಸಮಾಜದ ವತಿಯಿಂದ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರು ಅಂದ್ರೆ ಎರಡು ಗುಂಪುಗಳ ನಡುವೆ ಈ ಒಂದು ಮಾರಾಮಾರಿ ಆಗಿತ್ತು ಅದಕ್ಕೋಸ್ಕರ ಆ ಒಂದು ಠಾಣೆಗೆ ಕಂಪ್ಲೇಂಟ್ ಕೊಡುವಂತ ನಿಟ್ಟಿನಲ್ಲಿ ಹೋದಾಗ ಪಿಎಸ್ಐ ಅದೇ ಕೊಮ್ಮಿನ ಮೇಲೆ ಒಂದು ಹಲ್ಲೆಯನ್ನ ಮಾಡಿದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು ಈಗ ಆ ಪಿಎಸ್ಐ ಅಮಾನತಿಗೋಸ್ಕರ ಇವತ್ತು ಒಂದು ಬಂದ್ ಗೆ ಕರೆಯನ್ನ ನೀಡಿದ್ದಾರೆ ಶ್ರೀರಾಮ್ ಸೇನೆ ಹಾಗೂ ಗೋಸಾವಿ ಒಂದು ಸಮಾಜದ ವತಿಯಿಂದ ಇಂದು ಬಂದ್ ಗೆ ಕರೆ ನೀಡಿದ್ದಾರೆ ಪವಿತ್ರ ಬಂದ್ ಗೆ ಪ್ರತಿಕ್ರಿಯೆ ಹೇಗಿದೆ ಪ್ರವೀಣ್ ಅಲ್ಲಿ ಆ ಭಾಗದ ಲಕ್ಷ್ಮೀಶ್ವರದಲ್ಲಿ ಯಾಕಂದ್ರೆ ನಾವು ನೋಡ್ತಿದೀವಿ ಮೋಸ್ಟ್ಲಿ ಬಸ್ ಗಳೆಲ್ಲ ಓಡಾಡ್ತಿದೆ ಅಂತ ಅನ್ಸುತ್ತೆ ಸೋ ಮಿಶ್ರ ಪ್ರತಿಕ್ರಿಯೆನ ಹೇಗೆ ಸಂಜೆ ಬಸ್ ಗಳ ಸಂಚಾರ ಹಾಗೂ ಮಾರುಕಟ್ಟೆ ಹಾಗೂ ಯಥಾಸ್ಥಿತಿಯಲ್ಲಿದೆ ಪವಿತ್ರ ಏನಂತಂದ್ರೆ ಬೆಳಗಿನ ಜಾವ ಅಂದ್ರೆ ಆಯಾ ಸರಹದ್ಗೆ ಎಲ್ಲ ವಾಹನಗಳನ್ನು ಪರೀಕ್ಷೆ ಮಾಡಿ ಅಂತ ಅಂದ್ರೆ ಈಗ ಸದ್ಯ ಕರ್ಫ್ಯೂ ಒಂದು ಜಾರಿ ಇರುವ ಕಾರಣ ಅಂದ್ರೆ ಸೆಕ್ಷನ್ 143 ಸೆಕ್ಷನ್ ಜಾರಿ ಇರುವ ಕಾರಣ ಪ್ರತಿಯೊಂದು ಬಂದೋಬಸ್ತು ಬಿಗಿಯಾಗಿದೆ ಅಂತಾನೆ ಹೇಳ್ಬೋದು ಎಲ್ಲ ವಾಹನಗಳನ್ನ ತಪಾಸಣೆ ಮಾಡ್ಬಿಟ್ಟು ಗ್ರಾಮದ ಒಳಗಡೆ ಒಂದು ಎಂಟ್ರಿಯನ್ನ ನೀಡ್ತಾ ಇದ್ದಾರೆ ಸದ್ಯ ಪೊಲೀಸರು ಸದ್ಯ ಒಂದು ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಇನ್ನೂ ಮುಂದೆ ಕಾದು ನೋಡಬೇಕಾಗಿದೆ ಪವಿತ್ರ ಥ್ಯಾಂಕ್ ಯು ಮಾಹಿತಿಗಾಗಿ ಪ್ರವೀಣ್ ಎಸ್ ಇವತ್ತು ಗದಗ ಬಂದ್ಗೆ ಕರೆ ಕೊಟ್ಟಿದ್ರು ಕಾರಣ ಇಷ್ಟೇ ವಿಜಯದಶಮಿಯ ದಿನ ಆದಂಥ ಒಂದು ಘಟನೆ ವಿಜಯದಶಮಿ ದಿನ ಲಕ್ಷ್ಮೀಶ್ವರ ಪಟ್ಟಣದಲ್ಲಿ ಗೋಸಾವಿ ಸಮಾಜದ ವತಿಯಿಂದ ದುರ್ಗಾದೇವಿ ಮೂರ್ತಿಯನ್ನ ವಿಸರ್ಜನೆಯ ಮೆರವಣಿಗೆಯನ್ನ ಮಾಡಲಾಗಿತ್ತು ಈ ವೇಳೆ ಅಲ್ಲಿದ್ದಂತಹ ಬಾನು ಮಾರ್ಕೆಟ್ ಏನಿದೆ ಆ ಮಾರ್ಕೆಟ್ನಲ್ಲಿ ಅನ್ಯ ಕೋಮಿನ ಯುವಕರ ಗುಂಪು ಮೆರವಣಿಗೆಗೆ ನುಗ್ಗಿ ಗೋಸಾವಿ ಯುವಕರ ಮೇಲೆ ಹಲ್ಲೆಯನ್ನು ನಡೆಸಿತು ಕೇಸರಿ ಶಾಲು ನೆಲಕ್ಕೆಸೆದು ತುಳಿದಿದ್ರು ಈ ಬಗ್ಗೆ ಗೋಸಾವಿ ಸಮಾಜದ ಮುಖಂಡರು ತಮಗೆ ಅವಮಾನ ಆಗಿದೆ ಅಂತ ಹೇಳಿ ಹಲ್ಲೆ ಮಾಡೋದಕ್ಕೆ ಮುಂದಾದ್ರು ಅಂತ ಹೇಳಿ ನಮಗೆ ರಕ್ಷಣೆ ಕೊಡಿ ಅಂತ ಹೇಳಿ ಲಕ್ಷ್ಮೀಶ್ವರ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿರ್ತಾರೆ ಅದೇ ಈ ವೇಳೆ ಅಲ್ಲಿದ್ದಂಥ ಪಿಎಸ್ಐ ಈರಣ್ಣ ರಿತ್ತಿ ಅನ್ನೋರು ದೂರುದಾರರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ದೂರನ್ನ ಪಡೆದುಕೊಳ್ಳೋದಕ್ಕೆ ಮುಂದಾಗಲ್ಲ ಸೊ ಅಲ್ಲೇ ನಡೆಸ್ತಾರೆ ಸೊ ಅವ್ರ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂದ್ರೆ ಅದನ್ನ ಬಿಟ್ಟು ಕಂಪ್ಲೇಂಟ್ ಕೊಡೋಕೆ ಹೋದವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ಇದನ್ನ ಪ್ರಶ್ನೆ ಮಾಡಿದಂತ ಗೋಸಾವಿ ಸಮಾಜದ ಮುಖಂಡರು ಶ್ರೀರಾಮ ಸೇನೆಯ ಮುಖಂಡರು ನಾವು ಬಂದ್ ಮಾಡ್ತೀವಿ ಈರಣ್ಣ ರೀತಿ ಅವ್ರ ಮೇಲೆ ನೀವು ಆಕ್ಷನ್ ತಗೊಳ್ಳಿ ಅವ್ರನ್ನ ಎತ್ತಂಗಡಿ ಮಾಡಿ ಇಲ್ಲಿಂದ